ತಿರುಪತಿ ಖ್ಯಾತಿಯ ವೆಂಕಟರಮಣ ದೇವಸ್ಥಾನದಲ್ಲಿ ಬುಧವಾರ ಲಕ್ಷ ದೀಪೋತ್ಸವ ನಡೆಯಿತು. ದೀಪೋತ್ಸವದ ಅಂಗವಾಗಿ ದೇವಸ್ಥಾನದಲ್ಲಿ ಬೆಳಗ್ಗೆ ಮಧ್ಯಾಹ್ನ ಪೂಜೆ ಪ್ರಾರ್ಥನೆ ನಡೆದ ಬಳಿಕ ಶ್ರೀ ದೇವರನ್ನು ಶ್ರೀನಿವಾಸ ಆಶ್ರಮದ ಬಳಿಯ ವನಕ್ಕೆ ಕರೆದೊಯ್ಯಲಾಯಿತು. ಮಧ್ಯಾಹ್ನ ವನದಲ್ಲಿ ದೇವರಿಗೆ ಸಿಯಾಳದ ಅಭಿಷೇಕ, ಪಂಚಾಮೃತ ಅಭಿಷೇಕ, ಮಹಾಭಿಷೇಕ, ಮಹಾಪೂಜೆ ನಡೆದವು. ನಂತರ ನಡೆದ ಸಮಾರಾಧನೆಯಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿದ್ದರು. ರಾತ್ರಿ ದೇವರನ್ನು ವನದಿಂದ ನಗರದಲ್ಲಿ ಕಟ್ಟೆ ಪೂಜೆಗೆ ಕರೆದುಕೊಂಡು ಹೋಗಲಾಯಿತು. ರಾತ್ರಿ ಸುಮಾರು 1 ಗಂಟೆಯವರೆಗೆ ಮಣ್ಣ ಗೋಪುರದಲ್ಲಿ ದೇವರಿಗೆ ಭಕ್ತರು ಹಣ್ಣು ಕಾಯಿ ಸಲ್ಲಿಸಿದರು. ನಂತರ ಉತ್ಸವಕ್ಕೆ ಕರೆದೊಯ್ಯಲಾಯಿತು. ಅರ್ಚಕರಾದ ಗಣೇಶ್ ಭಟ್, ವೆಂಕಟೇಶ್ ಭಟ್, ವಿಶ್ವನಾಥ ತಂತ್ರಿ, ಸುಮಂತ್ ಜೋಶಿ, ಮಂಜುನಾಥ್ ಭಟ್, ರಾಜಾರಾಮ್ ಭಟ್, ನಿತ್ಯಾನಂದ ಪುರಾಣಿ, ಮುಂಬೈ ಪ್ರಶಾಂತ್ ಭಟ್, ಶಿರಾಲಿ ರಂಗಭಟ್ ಮೊದಲಾದವರು ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಿದರು. ಮೇನಲ್ಲೇ